ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಆಯ್ಕೆ ಯಾರು? ನರೇಂದ್ರ ಮೋದಿ. ನರೇಂದ್ರ ಫಸ್ಟ್ ಕಾಂಗ್ರೆಸ್ ಇತ್ತು, ಕಾಂಗ್ರೆಸ್ ಅವರೇನು ಅಷ್ಟು ಡೆವಲಪ್ಮೆಂಟ್ ಮಾಡಲಿಲ್ಲ, ಅವರನ್ನು ಸಪೋರ್ಟ್ ಮಾಡಿದ್ದಾರೆ, ಫಾರ್ಮರ್ಸ್ ಇಷ್ಟೊಂದೆಲ್ಲ ಹೆಲ್ಪ್ ಮಾಡಿದ್ದಾರೆ, ಹಾಗಾಗಿ ಮೋದಿ ಅವರೇ ಬರಬೇಕು ಅಂತ. ಅಫ್ಘಾನಿಸ್ತಾನ ಪಾಕಿಸ್ತಾನಗೆಲ್ಲ ಅವ್ರ ಈಕ್ವಾಲಿಟಿ ಇರಬೇಕಿತ್ತು, ಯಾಕೆ ಅವ್ರು ಮುಸ್ಲಿಂ ಕಂಟ್ರಿ ಅಂತ ಪಬ್ಲಿಷ್ ಮಾಡಬಾರ್ದು? ಹಂಗೆ ನಾವು ಹಿಂದೂ ಕಂಟ್ರಿ ಅಂತ ಪಬ್ಲಿಷ್ ಮಾಡಿದ್ರೆ ಆಪೋಸಿಟ್ ಪಾರ್ಟಿ ಅವರು ಇವ್ರ ಈ ತರ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ, ಲೈಕ್ ಅದಕ್ಕೆಲ್ಲ ಟೆನ್ಷನ್ ತಗೊಂಡು. ಶ್ರೀರಾಮ ಮಂದಿರದಿಂದ ನಮ್ದು GDP ನ ಇನ್ಕ್ರೀಸ್ ಆಗುತ್ತೆ. ಟೆಂಪಲ್ ಹೋಗಿರೋ ಫಂಡ್ ಯಾವ್ದು ಗವರ್ಮೆಂಟ್ ಇಂದ ಹೋಗಿರೋದಲ್ಲ, ಎಲ್ಲ ರಾಮ ಭಕ್ತರು ಇಂದಾನೆ ಹೋಗಿರೋದು. BJP ಅವರು ತಪ್ಪು ಮಾಡ್ತಿದ್ದಾರೆ, ಇವಾಗ ಯಾರ ಕಡೆಯಿಂದ ಹೋಗಿಲ್ಲ, ಬಟ್ ಅವ್ರು ಇವಾಗ ಕ್ರೆಡಿಟ್ ತಗೊಳಕ್ ನೋಡ್ತಿದ್ದಾರೆ. ಬಟ್ ಕಾಂಗ್ರೆಸ್ ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ಮೆಜಾರಿಟಿ ಮುಸ್ಲಿಮ್ಸ್ ಇದಾರಲ್ಲ, ಸೊ ಧಾರ್ಮಿಕವಾಗಿ ಇರಲ್ವಲ್ಲ, ಅವರು ಎಲೆಕ್ಷನ್ ಹತ್ರ ಬರ್ತಿದೆಯಲ್ಲ ಜನಕ್ಕೆ ತೋರಿಸುವ. ಇವಾಗ ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಈ ತರ ರೀಜನಲಿಸಮ್ ಅದೇನು ಇಲ್ಲ, ಅದಕ್ಕೆ ಅವ್ರು ಡೆವಲಪ್ಡ್ ಕಂಟ್ರಿ, ಅದು ಅದಕ್ಕೆ ಇಂಡಿಯಾನ ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜಯಲೈಗೌಡ್. ಲೋಕಸಭಾ ಚುನಾವಣೆಗೆ ಕೆಲ ತಿಂಗಳಷ್ಟೇ ಬಾಕಿ ಇದೆ. ಈ ಹಂತದಲ್ಲಿ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನುವ ಪ್ರಶ್ನೆ ಕೂಡ ಕೇಳಿಬರ್ತಾ ಇದೆ. ನಾನೀಗ ಸದ್ಯಕ್ಕೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿದ್ದೇನೆ. ಇಲ್ಲಿನ ಜನರನ್ನು ಮಾತಾಡಿಸೋಣ, ಅವರಿಗೆ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ಕೇಳೋಣ. ಹಾಯ್, ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಆಯ್ಕೆ ಯಾರು? ನರೇಂದ್ರ ಮೋದಿ ಅವರೇ. ಯಾಕೆ ಅಂದ್ರೆ ಅವರು ಡೆವಲಪ್ಮೆಂಟ್ ತುಂಬಾ ಮಾಡಿದ್ದಾರೆ. ಫಸ್ಟ್ ಕಾಂಗ್ರೆಸ್ ಇತ್ತು, ಕಾಂಗ್ರೆಸ್ ಅವರೇನು ಅಷ್ಟು ಡೆವಲಪ್ಮೆಂಟ್ ಮಾಡಲಿಲ್ಲ, ಸೊ ಮುಂದಿನ ಜನರೇಷನ್ಗೆ ಅವರಾದ್ಮೇಲೆ ಮೋದಿ ಅವ್ರು ಜಾಸ್ತಿ ವರ್ಷ ಇಲ್ಲ, ಇನ್ನ ಅವರಾದ್ಮೇಲೆ ಎಮ್ಮುಗಿದ್ದು ಆದಿತ್ಯನಾಥ್ ಆಗ್ತಾರೆ. ಅವರಾದ್ಮೇಲೆ ಒಟ್ಟಿನಲ್ಲಿ BJP ಬರಬೇಕು ಅಂದ್ರೆ ಚೆನ್ನಾಗಿರುತ್ತೆ. BJP ಬಂದರೆ ಸರಿ, ಬನ್ನಿ ಹಾಗೆ ಮಾತಾಡ್ಕೊಂತ ಹೋಗೋಣ, ಸೊಳ್ಳೆಗಳು ಜಾಸ್ತಿ ಇರೋ ಕಾರಣ. ಓಕೆ, ನಿಮಗೆ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು? ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರು ಯಾಕೆ? ನರೇಂದ್ರ ಮೋದಿ ಅವರು ಅದೇ, ಅವರು ಡೆವಲಪ್ಮೆಂಟ್ ಮಾಡಿದ್ದಾರೆ, ರೈತರಿಗೆಲ್ಲ ಸಹಾಯ ಮಾಡ್ತಾರೆ, ಎಲ್ಲ ದೇಶಕ್ಕೆ ಸಹಾಯ ಎಲ್ಲ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು. ಎಸ್ ಬ್ರದರ್, ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಅಂದರೆ ತಾವೊಬ್ಬರು ಯುವಕರಾಗಿ, ಒಬ್ಬ ಯುವ ಪ್ರಜೆ, ಒಬ್ಬ ಯುವ ಪ್ರತಿನಿಧಿ ದೇಶಕ್ಕೆ ಪ್ರಧಾನಿ ಆದರೆ ಒಳ್ಳೇದು ಅಂತ ಅನಿಸುತ್ತಾ ಇಲ್ವಾ? ಇಲ್ಲ, ಹಂಗೇನಿಲ್ಲ, ಲೈಕ್ ಅವರನ್ನು ಯೂತ್ ಸಪೋರ್ಟ್ ಮಾಡಿದ್ದಾರೆ, ಮಾಡಿದ್ದಾರೆ ಎಲ್ಲರಿಗೂ. ಇವಾಗ ಫಾರ್ಮರ್ಸ್ಗೆ ಎಷ್ಟೊಂದೆಲ್ಲ ಹೆಲ್ಪ್ ಮಾಡಿದ್ದಾರೆ, ಖಾತಾ ಅಮೌಂಟ್ ಎಲ್ಲ ಮಾಡಿದ್ದಾರೆ. ಇವಾಗ 60+ ಇರೋರಿಗೆಲ್ಲ 2000+ ಮಂತ್ಲಿ ಹಾಕ್ತಾರೆ, ಹಂಗಾಗಿ ಮೋದಿ ಅವರೇ ಬರಬೇಕು ಅಂತ. ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಲಿ ಅಂತ. ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶ ಕೊಡ್ಬೋದು ಅನ್ಸುತ್ತಾ ಪ್ರಧಾನಿಯಾಗಿ? ಬೇಡ, ತುಂಬಾ ಕೊಟ್ಬಿಟ್ಟಿದಾರಲ್ಲ ಆಗ್ಲೇ, ಹಿಂದೆ ಇಂದಿರಾ ಗಾಂಧಿ ಅವರೆಲ್ಲ ಇದ್ರಲ್ಲ, ಅವ್ರು ಇದ್ದಾಗೆಲ್ಲ ಕೊಟ್ಟಿದ್ದಾರೆ, ಲೈಕ್ ಅವರಿಂದ ಏನು ಡೆವಲಪ್ಮೆಂಟ್ ಆಗಲಿಲ್ಲ, ಬಟ್ ಆಯಿತು. ಬಟ್ ಆ ರೀತಿಯಲ್ಲಿ ಯಾವ ಮೋದಿ ಯಾವಾಗ ಬಂದರೂ ಅಷ್ಟು ಡೆವಲಪ್ಮೆಂಟ್ ಆಯ್ತಲ್ಲ, ಲೈಕ್ ಅಷ್ಟು ಆ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ಓಕೆ, ನಿಮ್ಗೆ ಏನನ್ಸುತ್ತೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ, ಅಥವಾ ರಾಹುಲ್ ಗಾಂಧಿಗೊಂದು ಪ್ರಧಾನಿಯಾಗಿ ಅವಕಾಶ ಕೊಡ್ಬೋದು ಅನ್ಸುತ್ತೆ? ಕೊಟ್ಬಿಟ್ಟಿದ್ದಾರೆ ಆಗಲೇ ತುಂಬಾ. ಓಕೆ, ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಅವಕಾಶ ಕೊಟ್ಟಿಲ್ಲ, ಬಟ್ ಬೇರೆ ಎಲ್ಲ ಅವಕಾಶ ಕೊಟ್ಟಿದ್ದಾರೆ ಅಂತ. ಓಕೆ, ಸೊ ಓಕೆ, ಹಾಗಿದ್ರೆ ರಾಹುಲ್ ಗಾಂಧಿ ಅವ್ರು ಬೇಡ ಅಂದ್ರಿ, ಇನ್ನೇನು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದ್ದಾರೆ ಅಲ್ಲಿಂದ, ಅಂತಂದ್ರೆ ಒಂದು ಮೈತ್ರಿಕೂಟ ಏನ್ ಮಾಡ್ಕೊಂಡಿದ್ದಾರೆ ಅಲ್ಲಿಂದ, ಸೊ ಅವ್ರೇನಾದ್ರು ಪ್ರಧಾನಮಂತ್ರಿ ಆಗ್ಬೇಕಾ ಬೇಡ ಅಂತೀರಾ? ಯಾಕಂದ್ರೆ ಅವ್ರು ದಕ್ಷಿಣ ಭಾರತದ ಹಾಗೇನೆ ಕರ್ನಾಟಕ ರಾಜ್ಯದ ಒಬ್ಬ ಪ್ರಬುದ್ಧ ನಾಯಕರು ಕೂಡ, ಸೊ ಆ ನಿಟ್ಟಿನಲ್ಲಿ ಏನ್ ಹೇಳ್ತೀರಾ? ಏನಿಲ್ಲ, ಲೈಕ್ ಇದೇ ಕಂಟಿನ್ಯೂ ಆಗ್ಬೇಕು, ನೋಡ್ಬೇಕು, ಚಾನ್ಸ್ ಕೊಟ್ಟು ನೋಡ್ಬೇಕು, ಅವ್ರಿಗೂ ಚಾನ್ಸ್ ಕೊಟ್ಟು ನೋಡಿ ಆಮೇಲೆ ನೋಡ್ಬೇಕು ಏನಾಗುತ್ತೆ ಅಂತ. ಫೈವ್ ಇಯರ್ಸ್ ಅಲ್ವಾ, ಲಾಂಗ್ ಟರ್ಮು, ಲೈಕ್ ಅವ್ರು ಹೆಂಗೆ ಮಾಡ್ತಾರೆ ಅಂತ ನೋಡಿ, ಲೈಕ್ ಎಲ್ಲ ನೋಡಿ ವೋಟ್ ಮಾಡಬೇಕು. ನನ್ನ ಪ್ರಕಾರ ಆಗಲ್ಲ ಅದು, ಲೈಕ್ ಮೋದಿ ಅವರೇನೇ ಬರೋದು, ನರೇಂದ್ರ ಮೋದಿ ಅವರೇ ಡಾಮಿನೇಟ್ ಜಾಸ್ತಿ ಮಾಡ್ತಾರೆ. ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಅಂದರೆ ನಿಮ್ಮ ನಿರೀಕ್ಷೆಗಳೇನು, ಅಂದರೆ ಯೂತ್ ಆಗಿ ನಿಮ್ಮ ನಿರೀಕ್ಷೆಗಳೇನು ಮುಂದಿನ ಒಂದು 5 ವರ್ಷಕ್ಕೆ? ಏನು ನಿರೀಕ್ಷೆ ಇಟ್ಕೊಂಡಿದ್ದೀರ? ಲೈಕ್ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ. ಯಾವ ಥರ ಹಿಂದೂ ರಾಷ್ಟ್ರ ಅಂದರೆ? ಫುಲ್ ಹಿಂದೂ. ಇವಾಗ ಹೆಂಗೆ, ಇವಾಗ ಲೈಕ್ ಪಾಕಿಸ್ತಾನ ಹೆಂಗೆ ಮುಸ್ಲಿಂ ಕಂಟ್ರಿ ಅಂತ ಹೋಲ್ ಹಂಗೆ ಪಬ್ಲಿಷ್ ಮಾಡಿದ್ದಾರೆ, ಲೈಕ್ ಫುಲ್ ಕಂಟ್ರಿನೇ ಇವಾಗ ಮಾಡಿದ ಅಂದರೆ ಮುಸ್ಲಿಂ ಕಂಟ್ರಿ, ಇವಾಗ ಪಾಕಿಸ್ತಾನ ಅಂದರೆ ಮುಸ್ಲಿಂ ಕಂಟ್ರಿ, ಲೈಕ್ ಅದೇ ಥರ ಇಲ್ಲಿ ಇಂಡಿಯಾನು ಆಗಬೇಕು ಅಂತ, ಹಿಂದೂ ಕಂಟ್ರಿ ಆಗಬೇಕು ಅಂತ. ಅದೇ ಪರ್ಟಿಕ್ಯುಲರ್ಲಿ ಯಾವ ಥರ ಮಾಡಬೇಕು ಅಂತ, ಇನ್ನೇನು ಬೇರೆ ಜನರನ್ನ ಓಡಿಸ್ಬಿಡ್ಬೇಕು ಅಂತ? ಆ ಥರ ಅಲ್ಲ, ಲೈಕ್ ಇವಾಗ ಅವರಲ್ಲೂ ಇದ್ದಾರೆ ಹಿಂದೂಸ್ ಇದ್ದಾರೆ ಪಾಕಿಸ್ತಾನದಲ್ಲಿ, ಲೈಕ್ ಹಿಂದೂ ರಾಷ್ಟ್ರ ಅಂತ ಪಬ್ಲಿಷ್ ಮಾಡಬೇಕು, ಲೈಕ್ ಇನ್ನೂ ಆಗಿಲ್ಲ ಅಂದರೆ ಆ ಥರ ಮಾಡಬೇಕು ಅಂತ ಒಂದಿದೆ. ಈ ಜಾತ್ಯತೀತ ಪರಿಕಲ್ಪನೆ ನಿಮ್ಗೆ ಇಷ್ಟ ಇಲ್ವಾ? ಏನಿಲ್ಲ, ಆದರೆ ಈಕ್ವಾಲಿಟಿ ಈಕ್ವಾಲಿಟಿ ಮೀನ್ಸ್ ಅದೇ ಅಲ್ವಾ ಜಾತ್ಯತೀತವಾಗಿ ಎಲ್ಲರೂ, ಅಂದರೆ ಜಾತಿ ಅಲ್ಲ ಜಾತ್ಯತೀತ ಅಂತ. ಇವಾಗ ಅದೇ ಇಸ್ರೇ, ಇವಾಗ ಅಫ್ಘಾನಿಸ್ತಾನ ಪಾಕಿಸ್ತಾನಗೆಲ್ಲ ಅವ್ರಿಗೂ ಇದೇ ಟರ್ಮ್ ಆಗುತ್ತೆ, ಹಾಕ್ಬೋದಾಗಿತ್ತಲ್ಲ, ಲೈಕ್ ಈಕ್ವಾಲಿಟಿ ಇರಬೇಕಿತ್ತು, ಯಾಕೆ ಅವ್ರು ಮುಸ್ಲಿಂ ಕಂಟ್ರಿ ಅಂತ
ಪಬ್ಲಿಷ್ ಮಾಡಿದ್ರು, ಹಂಗೆ ನಾವು ಹಿಂದೂ ಕಂಟ್ರಿ ಅಂತ ಪಬ್ಲಿಷ್ ಮಾಡಿದ್ರೆ ಆಗುತ್ತೆ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಸೇಮ್ ಒಪಿನಿಯನ್, ಸೇಮ್ ಒಪಿನಿಯನ್. ಬಟ್ ಅಂದರೆ ಈಗ ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಾ? ನಿಮಗೂ ಅದೇ ಇಂಟ್ರೆಸ್ಟ್ ಇರೋದು ಹಿಂದೂ ರಾಷ್ಟ್ರ ಆಗಬೇಕು. ಓಕೆ, ಸ್ಪೆಷಲಿ ನೀವು ಅದೇ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಯೂತ್, ನೀವೊಬ್ಬ ಯೂತ್ ಆಗಿ ಈ ಒಂದು ನೆಕ್ಸ್ಟ್ ಟರ್ಮಿಗೆ ಮತ್ತೆ ನರೇಂದ್ರ ಮೋದಿಯವರು ಆಯ್ಕೆ ಆದರೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೇಮ್ ಒಪಿನಿಯನ್, ಸೇಮ್ ಒಪಿನಿಯನ್ಸ್. ಓಕೆ, ಈಗ ನರೇಂದ್ರ ಮೋದಿಯವರು ಪ್ರಧಾನಿ ಆಗಲಿ ಅಂತಿದ್ದೀರಾ. ನರೇಂದ್ರ ಮೋದಿಯವರು ಒಬ್ಬ ಅಂದರೆ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಇರುವಂಥ ಒಂದು ಕಪ್ಪು ಚುಕ್ಕೆ ಅಂತಂದರೆ ಇದೊಂದು ಜಾತ್ಯತೀತ ಜಾತ್ಯತೀತ ಸರ್ಕಾರ ಅಲ್ಲ, ಇದೊಂದು ಕೋಮುವಾದಿ ಸರ್ಕಾರ ಅಂತ ಏನು ಹೇಳ್ತೀರಾ? ಆ ಥರ ಏನಿಲ್ಲ, ಲೈಕ್ ಹೇಳೋರು ಹೇಳ್ತಾರೆ ಇವಾಗ ಆಪೋಸಿಟ್ ಪಾರ್ಟಿಯವರು ಇವರು ಈ ಥರ ಮಾಡ್ತಿದ್ದಾರೆ ಅಂತ ಹೇಳೇ ಹೇಳ್ತಾರೆ. ಲೈಕ್ ಅದಕ್ಕೆಲ್ಲ ಟೆನ್ಷನ್ ತಗೊಂಬಾರ್ದು, ಈಕ್ವಾಲಿಟಿ ಮ್ಯಾಟರ್ಸ್, ಈಕ್ವಾಲಿಟಿ ಮಾಡ್ತಾರೆ ಮೋದಿಯವರು. ನೀವೇನು ಹೇಳ್ತೀರಾ? ಈಕ್ವಾಲಿಟಿ ಮ್ಯಾಟರ್ಸ್, ಈಕ್ವಾಲಿಟಿ ಮ್ಯಾಟರ್ಸ್. ಓಕೆ, ಏನು ಶ್ರೀರಾಮ್ ಮಂದಿರದಿಂದ ನಮ್ಮದು ಜಿ ಡಿ ಪಿಯಿಂದ ಇನ್ಕ್ರೀಸ್ ಆಗುತ್ತೆ, ಇವಾಗ ಔಟ್ಸೈಡ್ ಕಂಟ್ರಿಯಿಂದ ಎಷ್ಟೊಂದು ಜನ ಬರ್ತಾರೆ ನೋಡೋಕ್ಕೆ ಅಂತ, ನಮ್ಮ ಎಕನಾಮಿ ಇನ್ಕ್ರೀಸ್ ಆಗುತ್ತೆ. ಲೈಕ್ ಅದರಿಂದ ತುಂಬ ಇದೆ, ಬಟ್ ಅದು ಗೌರ್ಮೆಂಟಿಂದ ಬಂದಿಲ್ವಲ್ಲ, ಅಂದರೆ ಫಂಡು ಎಲ್ಲ ಜನರದ್ದೇ ಫಂಡ್ ಅದು. ಹಂಗಾಗಿ ಇವಾಗ ಹಂಗಾಗಿ ಇಕನಾಮಿ ಡೆವಲಪ್ಮೆಂಟ್ ಆಗುತ್ತೆ, ನಮ್ಮ ಒಳ್ಳೇದಾಗುತ್ತೆ. ನಿಮ್ಮ ಒಪಿನಿಯನ್ ಶ್ರೀರಾಮ ಮಂದಿರ ನಿರ್ಮಾಣದ ಬಗ್ಗೆ? ಶ್ರೀರಾಮ ಮಂದಿರ ನಿರ್ಮಾಣ ಆಗಿರೋದು ಓಕೆ, ಬಟ್ ಅದು ಫಂಡ್, ಆ ಟೆಂಪಲ್ಗೆ ಹೋಗಿರೋ ಫಂಡ್ ಯಾವುದು ಗೌರ್ಮೆಂಟಿಂದ ಹೋಗಿರೋದಲ್ಲ, ಎಲ್ಲ ರಾಮನ್ ಭಕ್ತರು ಇಂದಾನೇ ಹೋಗಿರೋದು. ರಾಮನ್ ಭಕ್ತರೇ ಅದಕ್ಕೆ ಫಂಡ್ ಹಾಕಿ ಅವರೇ ಆ ಟೆಂಪಲ್ನ ನೋಡೋಕೆ ಹೋಗೋತರ ಅದೇ ಅದು. ಓಕೆ, ಹಾಗಿದ್ರೆ ಈಗ ಕ್ರೆಡಿಟ್ ಗೋಸ್ ಟು ಬಿ ಜೆ ಪಿ ಏನಂತೀರಾ? ಕ್ರೆಡಿಟ್ ಬಿ ಜೆ ಪಿಗೆ ಹೋಗ್ತಿದೆ, ಸೊ ಇದು ನಿಮ್ಮ ಪ್ರಕಾರ ಜನರೇ ಮಾಡಿರೋದು ಅಥವಾ ಶ್ರೀರಾಮರ ಭಕ್ತರೇ ಮಾಡಿರೋದು? ಕಾನೂನಾತ್ಮಕವಾಗಿ ಜಯಗಳಿಸಿರೋದು ಕೂಡ ಹೌದು. ಸೊ ಆ ನಿಟ್ಟಿನಲ್ಲಿ ಕ್ರೆಡಿಟ್ ಒಂದು ಪಕ್ಷಕ್ಕೆ ಹೋಗಿರೋದು, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಅವರು ಇವಾಗ ಬಿ ಜೆ ಪಿ ಅವರು ತಪ್ಪು ಮಾಡ್ತಿದ್ದಾರೆ, ಇವಾಗ ಯಾರ ಕಡೆಯಿಂದನೂ ಹೋಗಿಲ್ಲ, ಬಟ್ ಅವರು ಇವಾಗ ಕ್ರೆಡಿಟ್ ತಗೊಳಕ್ ನೋಡ್ತಿದ್ದಾರೆ ಬಿ ಜೆ ಪಿ ಅವರು. ಇವಾಗ ನಾ ಅಂದರೆ ಅವ್ರು ಮುಂದೆ ನಿಲ್ತಿದ್ದಾರೆ, ಬಟ್ ಕಾಂಗ್ರೆಸ್ ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ಮೆಜಾರಿಟಿ ಮುಸ್ಲಿಮ್ಸ್ ಇದಾರಲ್ಲ, ಸೊ ದೇ ಕಾಂಟ್ ವಿಸಿಟ್ ವಿಸಿಟ್ ಮಾಡ್ಬೋದು, ಬಟ್ ಧಾರ್ಮಿಕವಾಗಿ ಇರಲ್ವಲ್ಲ ಅವ್ರದ್ದು ರಿಲಿಜಿಯನ್. ಹಾಂ ಹೌದು, ಹಂಗಾಗಿ ಅವರು ಬಿ ಜೆ ಪಿ ಅವ್ರು ತಗೊಂತಿದ್ದಾರೆ, ಎಲೆಕ್ಷನ್ ಹತ್ರ ಬರ್ತಿದೆಯಲ್ಲ, ಹಂಗಾಗಿ ಮಾಡ್ತಿದ್ದಾರೆ. ನೀವೇನು ಹೇಳ್ತೀರಾ? ಅದೇ ಅಂದ್ರೆ ಕ್ರೆಡಿಟ್ ಬಿ ಜೆ ಪಿಗೆ ಹೋಗ್ತಿದೆ ಅನ್ಸುತ್ತಾ, ಒಂದು ಪಕ್ಷಕ್ಕೆ ಹೋಗ್ತಿದೆ ಅನ್ಸುತ್ತಾ ನಿಮಗೆ? ಕ್ರೆಡಿಟ್ ಬೇರೆ ಪಕ್ಷಗಳಿಗೆ ಮೈನಸ್ ಪಾಯಿಂಟ್ ಆಗುತ್ತೆ ಅನ್ಸುತ್ತಾ? ಕ್ರೆಡಿಟ್ ಹೋಗ್ತಾ ಇದೆ, ಬಿ ಜೆ ಪಿ ಅವರು ಕ್ರೆಡಿಟ್ ತಗೊಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಹಾಗಾಗಿ ಬೇರೆ ಅವ್ರಿಗೆಲ್ಲ ಮೈನಸ್ ಪಾಯಿಂಟ್ ಆಗ್ಬೋದು. ಓಕೆ, ಸೊ ನಿಮ್ಮ ಒಂದು ಅಭಿಪ್ರಾಯ ಅಂದ್ರೆ ಈ ಶ್ರೀರಾಮ ಮಂದಿರ ಎಷ್ಟು ಒಳ್ಳೆ ವಿಚಾರನೋ ಆ ನಿರ್ಮಾಣ ಆಗಿರೋದು, ಇದೊಂದು ರಾಜಕೀಯ ಲಾಭಕ್ಕಾಗಿ ಪರಿವರ್ತನೆ ಆಗ್ತಾ ಇರೋದು ಒಂದ್ ಸ್ವಲ್ಪ ಬೇಸರಕ್ಕೆ ಕಾರಣ ಅಂತ ಅನ್ಸುತ್ತೆ. ಹೌದು, ಬೇಸರಕ್ಕೆ ಕಾರಣ, ಬಟ್ ಏನ್ ಮಾಡೋಕ್ಕಾಗಲ್ಲ, ತಿಳಿದಿರೋರ್ಗೆ ಗೊತ್ತು, ತಿಳಿದೇ ಇರೋರಿಗೆ ಗೊತ್ತಾಗಲ್ಲ, ತಿಳಿದಿರೋರ್ಗೆ ಗೊತ್ತಾಗುತ್ತೆ ಏನೇನು ಮಾಡ್ತಿದ್ದಾರೆ ಹೆಂಗೆಂಗಾಗುತ್ತೆ ಅಂತ. ಲೈಕ್ ಅಷ್ಟೊಂದೇನು ಡಾಮಿನೇಟ್ ಮಾಡ್ತಿಲ್ಲ ಬಿ ಜೆ ಪಿ ಅವರನ್ನು, ಲೈಕ್ ಸ್ವಲ್ಪ ಅವರೂ ಎಲೆಕ್ಷನ್ ಹತ್ರ ಬರ್ತಿದ್ದಲ್ಲ, ಸೊ ಹಂಗಾಗಿ ಒಂದು ಸ್ವಲ್ಪ ಜನರಿಗೆ ತೋರಿಸ್ಕೊಂತಿದ್ದಾರೆ. ಬಟ್ ಎಫರ್ಟ್ ಕೂಡ ಇದೆ ಅನ್ಸುತ್ತೆ ಬಿ ಜೆ ಪಿಗೆ, ಎಫೆಕ್ಟ್ ಎಫರ್ಟ್ ಇದೆ. ಸೊ ಈ ರೀತಿಯಾಗಿ ನೀವೊಬ್ಬರು ಯೂತ್ಸ್ ಆಗಿ ಈ ರೀತಿಯಾಗಿ ರಾಜಕೀಯ ಪಕ್ಷಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಆಗ್ತಾನೆ ಇದೆ, ಏನಪ್ಪಾ ಅಂದರೆ ಜಾತಿ ಧರ್ಮಗಳ ವಿಚಾರ, ಯಾವುದೇ ಪಕ್ಷ ಆಗಿರ್ಬೋದು ಯಾವುದೇ ಧರ್ಮಕ್ಕೆ ಸಪೋರ್ಟ್ ಆಗಿರ್ಬೋದು, ಇದ್ರ ಬಗ್ಗೆ ನೀವು ಯೂತ್ಸ್ ಆಗಿ ಏನು ನಿಮ್ಮ ಒಪಿನಿಯನ್? ಇವಾಗ ಬೇರೆ ಕಂಟ್ರೀಸಲ್ಲೆಲ್ಲ ಈ ಥರ ರೀಜನಲಿಸಮು ಅದೇನು ಇಲ್ಲ, ಅದಕ್ಕೆ ಅವ್ರಿಗೆ ಡೆವಲಪಿಂಗ್ ಕಂಟ್ರಿ ಆಗ್ತಿದೆ, ಡೆವಲಪ್ಡ್ ಕಂಟ್ರಿ, ಅದಕ್ಕೆ ಇಂಡಿಯಾನ ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತಿದ್ದಾರೆ. ಬಟ್ ಇದು ರಾಂಗ್ ಅನಿಸುತ್ತೆ. ನಮ್ಮಲ್ಲೇ ಇವರು ಯಾರಂದರೆ ಇವಾಗ ಪೊಲಿಟಿಕ್ ಪಾರ್ಟಿಗಳು ತಂದಾಕ್ತಾರೆ, ತಂದಿಕ್ಬಿಟ್ಟು ರೀಜನ್ ಅಂದರೆ ಹಿಂದೂ ಮುಸ್ಲಿಂ ಅಂತ ತಂದಿಕ್ತಾರೆ. ಲೈಕ್ ಅದಕ್ಕೆ ನಾವು ಸಪೋರ್ಟ್ ಮಾಡಬಾರ್ದು, ಬಟ್ ಏನು ಮಾಡೋಕ್ಕೆ ಅವ್ರಿಗೆ ಓದಬೇಕು, ಬೇಕೇ ಬೇಕಲ್ಲ ಅವರು. ಅದೇ ಜಾತಿ ಅನ್ನೋದು ಅದು ಇರಬಾರ್ದು, ಎಲ್ಲರೂ ಈಕ್ವಲ್ ಈಕ್ವಲ್ ಆಗಿ ನೋಡಬೇಕು, ಈಕ್ವಲ್ ಆಗಿನೇ ಇರಬೇಕು. ಆದರೆ ಪೊಲಿಟಿಕ್ಸಲ್ಲಿ ಇವರು ಏನು ಮಾಡ್ತಾರೆ, ತಂದಿಕ್ಕ ನೋಡ್ತಾರೆ, ಹಿಂದೂ ಮುಸ್ಲಿಂ ಮಧ್ಯದಲ್ಲಿ ತುಂಬ ಜಗಳ ಬರೋ ಥರ ಮಾಡ್ತಾರೆ, ಆ ಜಗಳ ಆಗುತ್ತೆ, ಆ ಥರ ಎಲ್ಲ ಆಗಬಾರ್ದು. ಆ್ಯಕ್ಚುಲಿ ಎಲ್ಲರೂ ಈಕ್ವಲ್ ಆಗಿ ಒಂದೇ ಸಮವಾಗಿರಬೇಕು. ಈಗ ಕೇಂದ್ರ ಸರ್ಕಾರದಿಂದ ಈಗಿಂದನೇ ಅಂತಲ್ಲ ಮೊದಲಿಂದನೂ ಕೂಡ ದಕ್ಷಿಣ ಭಾರತದ ರಾಜ್ಯಗಳಿಗೆ ಇನ್ಕ್ಲೂಡಿಂಗ್ ನಮ್ಮ ಕರ್ನಾಟಕನೂ ಕೂಡ, ಯಾಕೆಂದರೆ ದಕ್ಷಿಣ ಭಾರತದ ಒಂದು ರಾಜ್ಯ, ಸೊ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಗೆ ಒಂದು ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅಥವಾ ಒಂದು ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ತಕ್ಕಮಟ್ಟಿಗೆ ಅಂತ. ಯಾವುದ್ರ ಬಗ್ಗೆ ಅಂತ ಅರ್ಥಾಗಲಿಲ್ಲ. ನಮ್ಮ ಅಂದರೆ ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ರಾಜ್ಯಗಳ ಡೆವಲಪ್ಮೆಂಟ್ ವಿಚಾರದಲ್ಲಿ ಫ್ರೀ ಬಿಟ್ಟಿ ಭಾಗ್ಯ ಕೊಡ್ತಿದ್ರೆ ಎಲ್ಲ ಆಗುತ್ತೆ.
ಲೈಕ್ ಸೌತ್ ಸೈಡ್ ಫುಲ್ ಕಾಂಗ್ರೆಸ್ ಡಾಮಿನೇಟ್ ಮಾಡ್ತಿದ್ಯಲ್ಲ, ನಾರ್ತ್ ಸೈಡ್ ಗಿಂತ ಫುಲ್ ಇವಾಗ ತೆಲಂಗಾಣದಲ್ಲಿ ಮತ್ತೆ ಕಾಂಗ್ರೆಸ್ ಬಂತು, ಇಲ್ಲಿ ಕಾಂಗ್ರೆಸ್ ಇದೆ ಮತ್ತೆ ಲೈಕ್ ಅದು ಅವರು ಇವಾಗ ಭಾಗ್ಯ ಕೊಡ್ತಿದೆ ಇವಾಗ ಲೈಕ್ 2000 rupees ಎಲ್ಲರೂ ವೋಟ್ ಮಾಡ್ತಾರೆ, ದುಡ್ಡೇ ಬೇಕಲ್ಲ ಎಲ್ಲರಿಗೂ, ಎಲ್ಲರಿಗೂ ವೋಟ್ ಮಾಡ್ತಾರೆ. ಲೈಕ್ ಅದು ಇವಾಗ ನಮ್ದು ಡೆವಲಪ್ಮೆಂಟ್ ಆಗಲ್ಲ, ಇವಾಗ ಅವ್ರು ಒಂದು ರೋಡ್ ಆಗ್ಬೇಕಂತೆ ಇನ್ನ ಎಲ್ಲ ಪೆಂಡಿಂಗ್ ಇಕ್ಕಿದ್ದಾರೆ, ಇನ್ನ ಯಾರು ಸ್ಯಾಂಕ್ಷನ್ ಕೊಡ್ತಾ ಇಲ್ಲ, ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಸ್ಯಾಂಕ್ಷನ್ ಕೊಡ್ತಾ ಇಲ್ಲ. ಹಂಗಾಗಿ ನೋಡಬೇಕು ಡೆವಲಪ್ಮೆಂಟ್, ಅದೇ BJP ತರಬೇಕು, ಇನ್ನ ಆಗಲ್ವಲ್ಲ, ಇನ್ನ 4 years ಇದೆ. ಅಲ್ಲ ಅಂದ್ರೆ ಈಗ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕನು ಸೇರಿ ಎಲ್ಲ ರಾಜ್ಯಗಳಿಗೂ ಕೂಡ ತಕ್ಕ ಮಟ್ಟಿಗೆ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಅನ್ನೋದು ಹೌದಾ ಅಲ್ವಾ ಅಂತ. ಹೌದ, ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಹೌದು, ನಿಜ ಸಿಗ್ತಾ ಇಲ್ಲ ಅಂತ ತಕ್ಕ ಮಟ್ಟಿಗೆ ಪ್ರಾಶಸ್ತ್ಯ ಕೇಂದ್ರ ಸರ್ಕಾರದಿಂದ. ಹೌದು, ಸಿಗ್ತಾ ಇಲ್ಲ. ಓಕೆ, ಸೊ ಫೈನ್. ಈಗ ಹಾಗಿದ್ರೆ ಪ್ರಸ್ತುತ ಇರುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನಿಲ್ಲ? ನಾವು ತರಲೇಬಾರ್ದಾಗಿತ್ತು ಕಾಂಗ್ರೆಸ್, ಡೆವಲಪ್ಮೆಂಟ್ಗೆಲ್ಲ ಸ್ಟಾಪ್ ಆಗುತ್ತೆ, ಲೈಕ್ ಈ ತರ ಭಾಗ್ಯ ಕೊಡ್ತಾ ಇದ್ರೆ ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ ಕರ್ನಾಟಕ, ನಮ್ದಿನ್ನ ಸಾಲ ಮಾಡ್ತಾರೆ, ಅದ್ ಬಡ್ಡಿ ಕಟ್ಬೇಕು, ಇನ್ನ ಮುಂದೆ ಮುಂದೆ ಇನ್ನ ಜಾಸ್ತಿ ಆಗುತ್ತೆ, MNC ಕಂಪ್ನಿಗೆ ಅದು ಇದಕ್ಕೆ ಮಾರ್ಬಿಡ್ತೆ ಪ್ಲೇಸಸ್ ನೆಲ್ಲ. ಸೊ ಅದಕ್ಕಾಗಿ ಆ ತರ ಎಲ್ಲ ಮಾಡ್ಬಾರ್ದೋಗಿತ್ತು, ಅವ್ರ ಬಿಟ್ಟಿ ಬಗ್ಗೆ ಸ್ಟಾಪ್ ಮಾಡ್ಬೇಕು, ಸ್ಟಾಪ್ ಮಾಡಿ ನಮ್ ಡೆವಲಪ್ಮೆಂಟ್ಗೆ ಮಾಡ್ಬೇಕು. ಅವರೇ ಇಂಡೈರೆಕ್ಟ್ಲಿ ಸೇಮ್ ನಮ್ಮಲ್ಲೇ ಟ್ಯಾಕ್ಸಸ್ ಹಾಕ್ತಾರೆ, ಜಾಸ್ತಿ ಮಾಡ್ತಾರೆ ಪ್ಲೇಸ್ ಟ್ಯಾಕ್ಸ್ ಹಾಕ್ತಾರೆ, ಮತ್ತೆ ನಮ್ಮಿಂದ ಕಿತ್ಕೊಂತಾರೆ, ಮತ್ತೆ ನಮ್ಮಿಂದಾನೇ ಕೊಡ್ತಾರೆ. ನಿಮ್ಮ ಒಪಿನಿಯನ್ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ? ಅದೇ, ನಮ್ಮಿಂದ ಕಿತ್ಕೋತಾರೆ, ನಮ್ಗೆ ಕೊಡ್ತಾರೆ, ಏನ್ ನಾವ್ ಕೊಟ್ಟಿದ್ ನಮ್ಗೆ ಸಿಗುತ್ತೆ, ಏನೂ ಇಲ್ಲ ಅದ್ರಲ್ಲಿ ಯೂಸ್. ಈಗ ಇರುವಂತಹ ಯೋಜನೆಗಳು ಆಲ್ರೆಡಿ ಹೇಳಿದ್ರಿ, ಬಿಟ್ಟಿ ಭಾಗ್ಯಗಳು ಅಂತ, ಈ ಒಂದು ಪಂಚ ಯೋಜನೆಗಳ ಬಗ್ಗೆ ನಿಖರವಾಗಿ ಹೇಳೋದಾದ್ರೆ ಜನಕ್ಕೆ ಅನುಕೂಲ ಇದೆಯೋ ಇಲ್ವೋ? ಇವಾಗ ಬ್ಯಾಕ್ವರ್ಡ್ ಕ್ಲಾಸಸ್ಗೆಲ್ಲ ಅನುಕೂಲ ಆಗಿದೆ, ಲೈಕ್ ಲೋವರ್ ಪಾವರ್ಟಿ ಇರ್ತಾರಲ್ಲ, ಬಿಲೋ ಪಾವರ್ಟಿ ಇರ್ತಾರಲ್ಲ, ಅವ್ರಿಗೆ ಹೆಲ್ಪ್ ಆಗಿದೆ. ಈ ಮಿಡಲ್ ಕ್ಲಾಸ್ ಮತ್ತೆ ಅಬೋವ್ ಪಾವರ್ಟಿ ಇರ್ತಾರಲ್ಲ, ಅವ್ರಿಗೇನು ಅಷ್ಟು ಯೂಸ್ ಮೀನ್ಸ್ ಅವ್ರಿಗೂ ದುಡ್ಡು ಬೇಕು, ಬಟ್ ಅಷ್ಟು ಯೂಸ್ ಆಗಿಲ್ಲ ಅದು. ಅಂದ್ರೆ ಇವಾಗ ನಮ್ದು ಹೆಂಗಿದ್ರು ಅದು ಕರ್ನಾಟಕದ ಮೇಲೆ ಸಾಲ ಬೀಳುತ್ತಲ್ಲ, ಅವ್ರ ಮನೇದ ಏನ್ ಕೊಡ್ತಾ ಇಲ್ಲ ಯಾರು, ನಮ್ದೇ ತಗೊಂಡ್ ಟ್ಯಾಕ್ಸ್ ತಗೊಂಡು ನಮ್ಮ ಮೇಲೆ ಕೊಡ್ತಾರೆ ಇವಾಗ. ನಿಮ್ ಪ್ರಕಾರ ಅಂದ್ರೆ ಈ ಉಚಿತ ಯೋಜನೆಗಳು ಜನಕ್ಕೆ ತಲುಪ್ತಾ ಇದೆಯಾ ಇಲ್ವೋ, ಅಥವಾ ಅನುಕೂಲ ಆಗ್ತಾ ಇದೆಯೋ ಇಲ್ವೋ ಅಂತ? ತಲುಪ್ತಾ ಇದೆ, ಅನುಕೂಲ ಆಗ್ತಾ ಇದೆ. ಆಗ್ತಾ ಇದೆ ಅಂತೀರಾ? ಅನುಕೂಲ, ಬಟ್ ಯೋಜನೆಗಳು ಬೇಡ ಅಂತ ಹೇಳ್ತಿದ್ದೀರಾ? ಅಂದ್ರೆ ಏ ಕೊಡ್ಬೇಕು, ಆದ್ರೆ ಜಾಸ್ತಿ ಕೊಟ್ರೆ ಅದೊಂಥರ ಹೆಂಗಾಗತ್ತಂದ್ರೆ. ನಿಮ್ ಪ್ರಕಾರ ಹೇಳೋದಾದ್ರೆ ಈಗ ಕೊಟ್ಟಿರುವಂತ 5 ಯೋಜನೆಗಳಲ್ಲಿ ಯಾವ್ದಾದ್ರು ಬೇಡ ಆಗಿತ್ತು ಅಂತ ಅನ್ಸುತ್ತಾ? ಹೇಗೆ ಇದು ಬಿಟ್ಟಿ ಭಾಗ್ಯ ಬೇಡ ಆಗಿತ್ತು? ಅದೇ ಒಟ್ಟು 5 ಯೋಜನೆಗಳು ಬೇಡ ಆಗಿತ್ತು ಅಂತಾನ? ಇಲ್ಲ, ಇದೊಂದೇ. ಓಕೆ ಸರಿ, ಅದೇ ಈಗ ಉಚಿತ ಯೋಜನೆಗಳು ಬೇಡ ಆಗಿತ್ತು ಅಂತಾನ ನಿಮ್ಮ ಅಭಿಪ್ರಾಯ? ಇದು 2000 rupees ಇದೆಯಲ್ಲ, ಅದು ಬೇಡವಾಗಿತ್ತು ಅಂತ. ಮತ್ತೆ ಬಸ್ಸು ಮತ್ತೆ 2000 rupees ಇರಬಾರ್ದಾಗಿತ್ತು. ಲೈಕ್ ಯಾವ ತರ ಮಾಡ್ಬೇಕಂದ್ರೆ ಅಬೋ 60 ಇರೋರಿಗೆ ಮಾತ್ರ ಫ್ರೀ ಮಾಡ್ಬೇಕಿತ್ತು, ಲೈಕ್ ಓಲ್ಡ್ ಪೀಪಲ್ಸ್ ಇರ್ತಾರಲ್ಲ, ಲೈಕ್ ಅವ್ರಿಗೆ ಮಾತ್ರ ಫ್ರೀ ಮಾಡ್ಬೇಕಿತ್ತು. ಇದು ಸುಮ್ಮನೆ ಎಲ್ಲ ಇರೋ ಬರೋರೆಲ್ಲ ಬಸ್ಗೆ ಹತ್ತಾರೆ, ಇನ್ನ ಪ್ರಾಬ್ಲಮ್ ಜೆಂಟ್ಸ್ಗೆ ಜಾಸ್ತಿ ಪ್ರಾಬ್ಲಮ್. ಹಾಗಿದ್ರೆ ಈ ಒಂದು ಉಚಿತ ಯೋಜನೆಗಳೇನಿದೆ ಅದರಿಂದ ಜನಕ್ಕೆ ಅನುಕೂಲ ಇದೆಯೋ ಅನಾನುಕೂಲತೆ ಇದೆಯೋ ಅನ್ನೋಕ್ಕಿಂತ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಿದೆ ಅಂತ? ಹೌದೌದು, ಅಭಿವೃದ್ಧಿ ಕೆಲಸಕ್ಕೆ ತುಂಬಾ ಹಿನ್ನಡೆ ಆಗ್ತಿದೆ. ಲೈಕ್ ಇನ್ನ ಅವ್ರು ಸ್ಟಾಪ್ ಮಾಡಿದ್ರೆ ಅವರು ಸ್ಯಾಂಕ್ಷನ್ ಮಾಡ್ಬೋದು ದುಡ್ಡನ್ನ ಎಲ್ಲಾ ಕಾರ್ಯಕ್ಕೆ. ಲೈಕ್ ಅವ್ರು ಇನ್ನ ಎಷ್ಟು ವರ್ಷ ಕಂಟಿನ್ಯೂ ಮಾಡ್ತಾರೆ ಗೊತ್ತಿಲ್ಲ, ಎಷ್ಟು ದಿವಸ ಕಂಟಿನ್ಯೂ ಮಾಡ್ತಾರೆ ಅಂತ. ಸ್ಟಾಪ್ ಮಾಡ್ಬೇಕು ಶೀಘ್ರದಲ್ಲಿ, ಯಾರು ಜನ ಒಪ್ಪಲ್ಲ ಅಷ್ಟೇ. ಸ್ಟಾಪ್ ಮಾಡ್ಬೇಕು, ಸ್ಟಾಪ್ ಮಾಡಿದ್ರೆ ಜನಕ್ಕೆಲ್ಲ ತೊಂದರೆ ಆಗುತ್ತೆ. ಇಷ್ಟು ದಿವಸ ಫ್ರೀಯಾಗಿ ಓಡಾಡಿದ್ದಾರೆ, ಫ್ರೀಯಾಗಿದ್ದಾರೆ, 2000 ಫ್ರೀಯಾಗಿ ಸಿಗ್ತಾ ಇದೆ, ಆದ್ರೆ ಇವಾಗ ಸಡನ್ ಆಗಿ ಸ್ಟಾಪ್ ಮಾಡ್ಬಿಟ್ರೆ ಜನ ಒಪ್ಪಲ್ಲ. ಸೊ ಅಂದ್ರೆ ಡೆವಲಪ್ಮೆಂಟ್ ಆಗಲ್ಲ ಅಂತ ನಿಮ್ ವಿಚಾರ ಆಗಿದೆ. ಓಕೆ ಫೈನ್. ಈಗ ಒಟ್ಟಾರೆಯಾಗಿ ಗಮನಿಸೋದಕ್ಕೆ ಹೋದ್ರೆ ಇನ್ನೇನು ಕೆಲ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ, ಈ ನಿಟ್ಟಿನಲ್ಲಿ ನೀವೊಬ್ಬರು ಯುವಕರಾಗಿ ಯುವ ಮತದಾರರು ಯಾವ ರೀತಿ ಮತದಾನ ಮಾಡಬೇಕು ಅಂತ ಅನ್ಸುತ್ತೆ? ಮೊದಲ ಬಾರಿಗೆ ಮತದಾನ ಮಾಡೋರು ಕೂಡ ತುಂಬಾ ಜನ ಇರ್ತಾರೆ. ಹೌದು, ಇವಾಗ ಇವಾಗ ಎಷ್ಟು ಕಲ್ಲೋಟ್ಗಳು ಇರುತ್ತೆ, ಲೈಕ್ ಇವಾಗ ದುಡ್ಡು ಕೊಟ್ಟು ಊಟ ಹಾಕ್ಸ್ಕೊಂತಾರೆ ಎಷ್ಟೊಂದು ಜನ. ಲೈಕ್ ಯೂತ್ ಬರೋ ಯುದ್ಧ ಎಲ್ಲ ಏನ್ ಮಾಡ್ಬೇಕಂದ್ರೆ ಯಾರು ಸರಿ ಇದಾರೆ ಯಾರು ತಪ್ಪಿದ್ದಾರೆ ಅಂತ ನೋಡಿ ಊಟ ಹಾಕ್ಬೇಕು. ಅದ್ರ ಬದಲಾಗಿ ಇವಾಗ ಅವ್ರು ದುಡ್ಡು ಕೊಡ್ತಿದ್ದಾರೆ, ಇವ್ರು ದುಡ್ಡು ಕೊಡ್ತಿದ್ದಾರೆ, ಅವ್ರಿಗೆ ಓಟ್ ಮಾಡ್ಬೇಕು, ನೋಡ್ಬೇಕು ಸರ್ಕಾರ ಹೆಂಗಿದೆ, ಹೆಂಗ್ ಡೆವಲಪ್ಮೆಂಟ್ ಆಗ್ತಿದೆ ಅಂತ ಅದನ್ನ ನೋಡ್ಬಿಟ್ಟು ಎಲ್ಲ ಮಾಡ್ಬೇಕು. ನಿಮ್ ಪ್ರಕಾರ ಯುವ ಮತದಾರರು ಯಾವ ರೀತಿ ಮತದಾನ ಮಾಡ್ಬೇಕು? ಓಟ್ ಹಾಕಕ್ ಮುಂಚೆ ಯೋಚನೆ ಮಾಡಬೇಕು, ಇವ್ರಿಗೆ ನಾವು ಗೆಲ್ಸಿದ್ರೆ ನಮಗೆ ಏನಾದರೂ ಯೂಸ್ ಇದೆಯಾ, ಡೆವಲಪ್ಮೆಂಟ್ ಮಾಡ್ತಾರಾ ಇವರು, ಮಾಡಲ್ವಾ, ದುಡ್ಡು ಎಲ್ಲ ವರ್ಕ್ ಎಲ್ಲ ಕೆಲಸಕ್ಕೂ ಯೂಸ್ ಮಾಡಿ ಡೆವಲಪ್ಮೆಂಟ್ ತರ್ತಾರಾ ತರಲ್ವಾ, ಮತ್ತು ದುಡ್ಡಿಗೆ ದುಡ್ಡು ಕೊಡ್ತಾರಂತ ಓಟ್ ಹಾಕ್ಬಾರ್ದು, ಡೆವಲಪ್ಮೆಂಟ್ ಆಗುತ್ತಂದರೆ ಓಟ್ ಹಾಕ್ಬೇಕು. ಯೂತ್ಸು ಪೊಲಿಟಿಕ್ಸ್ ಅಂತಂದರೆ ಹಿಂದೆ ಉಳಿತಾರೆ,
ಇದು ಯಾಕೆ ಅಂತ ಅಂತಂದ್ರೆ ಹೇಟ್ ಪೊಲಿಟಿಕ್ಸ್ ಅನ್ನುವ ನೀತಿ ಅಥವಾ ಒಂದು ಅದು ನಮ್ದು ಇಂಡಿಯಾದಲ್ಲಿ ಮಾತ್ರ ಹಂಗಾಗಿದೆ ಅಷ್ಟೇ, ಲೈಕ್ ಔಟ್ ಸೈಡ್ ಎಲ್ಲ ಆತರ ಇಲ್ಲ, ಹಂಗ್ ಕೆಡ್ಸ್ಬಿಟ್ಟಿದ್ದಾರೆ ಇಂಡಿಯಾದಲ್ಲಿ ಪೊಲಿಟಿಕ್ಸ್ ಅಂದ್ರೆ ಅದು ಹಂಗೆ ಹಿಂಗೆ ಆತರ ಅಂತ ಹೇಳ್ಬಿಟ್ಟು ಪೊಲಿಟಿಷಿಯನ್ಸ್ ಹಾ ಪೊಲಿಟಿಷಿಯನ್ಸ್ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ ಅರ್ಧಕ್ಕರ್ಧ. ಇವಾಗ ಏನಂದ್ರೆ ಇದು ಲೈಕ್ ಪೊಲಿಟಿಷಿಯನ್ಸ್ ಅವ್ರ ಹೋದ್ರೆ ಅವ್ರ ಮಗನೇ ಬರ್ಬೇಕು, ಅವ್ರ ಮಗನೇ ಬರ್ಬೇಕು, ಕುಟುಂಬ ರಾಜಕಾರಣ. ಹಾ ಲೈಕ್ ಕಾಂಗ್ರೆಸ್ ಹೆಂಗ್ ಆಗ್ತಿದೆ ನೋಡಿ, ಸೇಮ್ ಅದೇ ತರ ಆಗ್ತಿದೆ ಮುಂದಕ್ಕೆಲ್ಲ. ಫ್ಯಾಮಿಲಿ ಪೊಲಿಟಿಕ್ಸ್. ಹಾ ಫ್ಯಾಮಿಲಿ ಪೊಲಿಟಿಕ್ಸ್ ಅಂದ್ರೆ ಇವಾಗ ಕುಮಾರ್ ಸ್ವಾಮಿ ಇದಾರೆ, ಅವರು ಅವ್ರಾದ್ಮೇಲೆ ಅವ್ರ ಮಗ, ಆ ತರನೇ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದಾರೆ. ಆ ತರ ಮಾಡಬಾರ್ದು. ಈಗ ಪೊಲಿಟಿಕ್ಸ್ ಅಂದ್ರೆ ಯೂತ್ ಹಿಂದೆ ಇರ್ತಾರೆ, ಏನಕ್ಕಂದ್ರೆ ಅವ್ರಿಗೊಂಥರ ಮೈಂಡಲ್ಲಿ ಪೊಲಿಟಿಕ್ಸ್ ಅಂದ್ರೆ ಇದು ಸರಿ ಇಲ್ಲ ಬೇಡ ಇದು, ಆ ತರ ಒಂದ್ ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಈ ರಾಜಕಾರಣಿಗಳ ತರ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ. ಈಗ ಪಾಲಿಟಿಕ್ಸ್ ಅಂತಂದ್ರೆ ಅವರು ನೇರವಾಗಿ ಸ್ಪರ್ಧೆ ಮಾಡುವ ವಿಚಾರ ಇನ್ನೊಂದು ಕಡೆ, ಆದರೆ ಮತದಾನ ಮಾಡುವ ವಿಚಾರದಲ್ಲೂ ಕೂಡ ಹಿಂದೆ ಉಳಿತಾರೆ. ಕೆಲವೊಮ್ಮೆ ನಾನೇ ಯಾಕೆ ವೋಟಿಂಗ್ ಮಾಡಬೇಕು ಅಂತ ವಿದ್ಯಾವಂತರಾಗಿ ಕೂಡ ಈ ರೀತಿ ಯೋಚನೆ ಮಾಡ್ತಾರೆ. ಹಾಗೆಯೇ ಮಾತು ಅಂತ ಬಂದಮೇಲೆ ಅದ್ರ ಬಗ್ಗೆ ಮಾತು ಅಂದ ತಕ್ಷಣ ನನಗೆ ಯಾಕೆ ಬೇಕು ಇದು, ಪಾಲಿಟಿಕ್ಸ್ ನನಗೆ ಬೇಡ, ಕೇವಲ ಎಂಟರ್ಟೈನ್ಮೆಂಟ್ಗೆ ಸೀಮಿತವಾಗಿರುವಂಥದ್ದು ಎಲ್ಲರೂ ಅಂತಲ್ಲ, ಮೆಜಾರಿಟಿ ಆಫ್ ದ ಪೀಪಲ್ಸ್ ಈಗಿನ ಪರಿಸ್ಥಿತಿಯಲ್ಲಿ ಹಾಗೆ ಆಗ್ತಾ ಇರುವಂಥದ್ದು ಯೂತ್ಸ್ ಕಡೆಯಿಂದ. ಸೊ ಇದೇನು ಉತ್ತಮ ಬೆಳವಣಿಗೆ ಅಂತೂ ಖಂಡಿತವಾಗಿ ಅಲ್ಲ. ಸೊ ಆ ನಿಟ್ಟಿನಲ್ಲಿ ನೀವೇನು ಹೇಳ್ತೀರಾ? ಇವಾಗ ಅವರು ನಮ್ಮ ದೇಶನೇ ಅಲ್ಲ, ನಮ್ಮ ರಾಷ್ಟ್ರನೇ ಅಲ್ಲ, ನಮ್ಮದು ಇದು ಸ್ಟೇಟೇ ಅಲ್ಲ ಅಂತ ಅಂದಮೇಲೆ ಅವರು ಆ ಥರ ಅನಿಸುತ್ತೆ ಅವ್ರಿಗೆ. ಲೈಕ್ ನಮ್ಗೆ ಯಾಕೆ ಬೇಕು, ಅವ್ರು ಕೇರ್ಲೆಸ್ಸು ತುಂಬ, ಎಲ್ಲ ಓಟ್ ಮಾಡಬೇಕು, ಎಲ್ಲ ನಮ್ಮದು ನಮ್ಮದು ಅಂತ ಇರಬೇಕು. ಇಲ್ಲಿದ್ದೀವಿ ಅಂದರೆ ಇಲ್ಲಿಂದ ನಾವು ಇಲ್ಲಿದ್ದೆ ತಿಂತೀವಿ, ಹಂಗಾಗಿ ನಾವು ಮಾಡಬೇಕು. ಕೆಲವ್ರು ಆ ಥರ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ರೈಟ್, ಅದೇ ಈಗ ದೇಶ ಅಂದಮೇಲೆ ಎಲ್ಲರ ಜವಾಬ್ದಾರಿ ಕೂಡ ಒಬ್ಬ ಸಮರ್ಥ ನಾಯಕನನ್ನು ಆಯ್ಕೆ ಮಾಡೋದು. ಸೊ ಆ ನಿಟ್ಟಿನಲ್ಲಿ ಏನು ಹೇಳ್ತೀರಾ ಯೂತ್ ಆಗಿ ಒಬ್ಬ ಒಳ್ಳೆ ನಾಯಕನನ್ನು ಆಯ್ಕೆ ಮಾಡಬೇಕಾಗಿರೋ ವಿಚಾರಕ್ಕೆ? ಯೂತ್ ಒಳ್ಳೆ ನಾಯಕ ಬೇಕು ದೇಶಕ್ಕೆ. ಇವಾಗ ಡೆವಲಪ್ಮೆಂಟ್ ಆಗಬೇಕಂದ್ರೆ ಒಳ್ಳೆ ನಾಯಕನೇ ಬೇಕು, ಇಲ್ಲಾಂದ್ರೆ ಏನು ಡೆವಲಪ್ಮೆಂಟ್ ಆಗಲ್ಲ. ಹೆಂಗಿದೆ ಹಂಗೆ ಇರುತ್ತೆ ದೇಶ ಅಷ್ಟೇ. ಎಸ್ ವೀಕ್ಷಕರೇ, ಇದಾಗಿತ್ತು ಇಲ್ಲಿನ ಜನರ ಅಥವಾ ಮತದಾರರ ಯುವ ಮತದಾರರ ಒಂದು ಮಾತು ಲೋಕಸಭಾ ಚುನಾವಣೆ ಬಗ್ಗೆ, ಹಾಗೆಯೇ ರಾಜಕಾರಣದ ಬಗ್ಗೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.